ಕರ್ನಾಟಕ ಜೈಬೀಮ್ ಸಂಘರ್ಷ ಸಮಿತಿ ಗ್ರಾಮೀಣ ಘಟಕಗಳ ಉದ್ಘಾಟನೆ. ಕರ್ನಾಟಕ ಜೈಬೀಮ್ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾಣಿ ರಾಜ್ಯ ಸಮಿತಿ ಹಾಗೂ ಬೆಳಗಾವಿ ಜಿಲ್ಲಾ ಸಮಿತಿ ವತಿಯಿಂದ ಗೋಕಾಕ್ ತಾಲೂಕಿನ ಗ್ರಾಮೀಣ ವಲಯದಲ್ಲಿ ಕರ್ನಾಟಕ ಜೈಬೀಮ್ ಸಂಘರ್ಷ ಸಮಿತಿ ಗ್ರಾಮೀಣ ಶಾಖೆಗಳನ್ನು ರಚಿಸಿ ಇವತ್ತು ಉದ್ಘಾಟಿಸಲಾಯಿತು. ಗೋಕಾಕ್ ತಾಲೂಕಿನ ಬೆನಚಿನ ಮರಡಿ, ಉಮರಣಹಟ್ಟಿ ಹಾಗೂ ಹುಲಿಕಟ್ಟಿ ಗ್ರಾಮಗಳಲ್ಲಿ ಸಮಿತಿ ಪದಾಧಿಕಾರಿಗಳನ್ನು ನೇಮಿಸಿ ಆದೇಶ ಪತ್ರ ನೀಡಲಾಯಿತು. ಗ್ರಾಮೀಣ ಮಹಿಳಾ ಘಟಕಗಳನ್ನು ಉದ್ಘಾಟಿಸಲಾಯಿತು. ಈ ಸಂದರ್ಭದಲ್ಲಿ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರಾದ ರಮೇಶ್ ರಾಯಪ್ಪಗೋಳ್, ಯುವ ಘಟಕದ ರಾಜ್ಯಾಧ್ಯಕ್ಷರಾದ ಮನೋಜ್ ಕೆಳಗೇರಿ, ಉಪಾಧ್ಯಕ್ಷರಾದ ಗೋವಿಂದ್ ಕಳ್ಳಿಮಣಿ, ಸುರೇಶ್ ಕೆಳಗೇರಿ, ಬೆಳಗಾವಿ ಜಿಲ್ಲಾಧ್ಯಕ್ಷೆ ಕಮಲವ್ವ ಕರ್ಯಮ್ಮನವರ್, ಗೋಕಾಕು ತಾಲೂಕು ಅಧ್ಯಕ್ಷರಾದ ಯಮನಪ್ಪ ಹರಿಜನ್, ರವಿ ಕುದುರಿ, ಲಕ್ಕಪ್ಪ ಕುಡಣ್ಣವರ್ ಹಾಗೂ ಸಮಿತಿ ಪದಾಧಿಕಾರಿಗಳು, ಸ್ಥಳೀಯ ಮುಖಂಡರು ಪಾಲ್ಗೊಂಡಿದ್ದರು. ರಾಜ್ಯಾಧ್ಯಕ್ಷರಾದ ರಮೇಶ್ ರಾಯಪ್ಪಗೋಳ್ ನೇತೃತ್ವದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವುದರ ಮುಖಾಂತರ ಕಾರ್ಯಕ್ರಮ ಉದ್ಘಾಟಿಸಲಾಯಿತು. ಬೆನಚಿನ ಮರಡಿ ಗ್ರಾಮದ ಕಸ್ತೂರಿ ಹರಿಜನ್ ಅಧ್ಯಕ್ಷರು, ಸುಂದರವ್ವ ಹಾಗೂ ಮಹಾದೇವಿ ಹರಿಜನ್ ಕಾರ್ಯದರ್ಶಿಯಾಗಿ ಆದೇಶ ಪತ್ರ ನೀಡಲಾಯಿತು. ಹುಲಿಕಟ್ಟಿ ಗ್ರಾಮದ ಸುಭಾಷ್ ಹರಿಜನ್ ಅಧ್ಯಕ್ಷರು, ಯಮನಪ್ಪ ಮೇತ್ರ ಕಾರ್ಯದರ್ಶಿಯಾಗಿ ಆದೇಶ ಪತ್ರ ಹೊರಡಿಸಲಾಯಿತು ಹಾಗೂ ಇನ್ನುಳಿದ ಸದಸ್ಯರಿಗೂ ಆದೇಶ ಪತ್ರ ನೀಡಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ರಮೇಶ್ ರಾಯಪ್ಪಗೋಳ್ ಮಾತನಾಡಿದರು. ಈ ಸಂದರ್ಭದಲ್ಲಿ ರಫೀಕ್ ಗೋಕಾಕ್ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಅಪ್ಪಯ್ಯ, ಎಸ್ ಕೆ ಭಾರತ್, ವೈಭವ ನ್ಯೂಸ್, ಗೋಕಾಕ್. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.